ಹಲೋ ಹಲೋ, ಎಲ್ರಿಗೂ ನಮಸ್ಕಾರ. ನಾವಿವತ್ ಬಂದಿರೋಂತ ಇಲ್ಲಿ ಏನಕ್ಕೆ ನೆರೆದಿದ್ದೀವಿ ಇಷ್ಟೆಲ್ರು ಅಂತ ಅಂದ್ರೆ, ನ್ಯಾಯಮೂರ್ತಿ ಸದಾಶಿವ ಆಯೋಗ, ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ತೆರವುಗೊಳಿಸ್ಬೇಕಂತ ಹೇಳಿ ಕೆಲವು ರಾಜಕಾರಣಿಗಳ ಷಡ್ಯಂತ್ರ ಇದೆ. ಆದ್ರೆ ಖಂಡಿತ ಇದು ರಾಜಕಾರಣಿಗಳ ಷಡ್ಯಂತ್ರ ಅಲ್ಲ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ಹಕ್ಕು ನಮ್ಮ ಜನ್ಮ ಸಿದ್ಧ ಹಕ್ಕು. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿಯಾದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಪ್ರತಿಯೊಂದು ಜಾತಿಗೆ ಕೊಟ್ಟಂತ ಹಕ್ಕು ಇದು. ಇದು ಸಂವಿಧಾನ ಶಿಲ್ಪಿಯವರು ಕೊಟ್ಟಂತ ಹಕ್ಕು. ಇದು ಈಗೇನು ಲಂಬಾಣಿ, ಕೊರಮ, ಕೊರಚ, ಭೋವಿ, ಹಂದಿ ಜಂಗಮ, 101 ಜಾತಿಗಳಿದೀವಿ. ಇದು ನಮ್ಮ ಜನ್ಮ ಸಿದ್ಧ ಹಕ್ಕು. ಇದು ಬೇರೆ ರಾಜಕಾರಣಿ ಕೈವಶ ಆಗಬಾರದು ಅಂತೇಳಿ ನಮ್ಮ ಮನವಿ. ಇದಕ್ಕೆ ನಾವು ಹೋರಾಟ ಆಗಿ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನ ಯಾರ ಒಬ್ಬ ಅಪ್ಪನ ಸೊತ್ತಲ್ಲದೆ ನಾವು ಯಾರಿಗೂ ಬಿಟ್ಕೊಳ್ಳೋದಿಲ್ಲ. ನಮ್ಮ ಜನ್ಮ ಸಿದ್ಧ ಹಕ್ಕನ್ನ ಇವರು ಇವತ್ತು ನಿನ್ನೆ ಬಂದಿರತಕ್ಕಂತ ರಾಜಕಾರಣಿಗಳಿಗೆ ನಾವು ಬಿಟ್ಕೊಡೋಂತ ಅವಕಾಶನೇ ಇಲ್ಲ. ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನ ಗಮನದಲ್ಲಿ ಇಟ್ಕೊಂಡು ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಸರ್ ಅವರು ಇದನ್ನ ಪರಿಗಣಿಸಿ ನ್ಯಾಯ ನೀತಿಯನ್ನ ಸಮ್ಮತಿಯಾಗಿ ಸಮತೋಲನವಾಗಿ ಅವರವರ ಜಾತಿಯನ್ನು ಅವರಿಗೆ ಬಿಟ್ಕೊಡ್ಬೇಕು. ಈ ಮಧ್ಯಾಂತರ ಬಂದಂತ ರಾಜಕಾರಣಿಗಳು ಪ್ರತಿಯೊಬ್ಬ ಜಾತಿಯನ್ನು ಒಡಕು ತಂದು ಹಾಕ್ತಿದ್ದಾರೆ. ಇದನ್ನ ತಂದು ಹಾಕ್ತಿರೋದೇ ರಾಜಕಾರಣಿಗಳು. ಆ ಷಡ್ಯಂತ್ರನ ದಯವಿಟ್ಟು ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇದನ್ನ ಗಮನದಲ್ಲಿಟ್ಕೊಂಡು ಅವರ